ಬೆಳೆದಿ ಸೃಷ್ಟಿ ಮಾಡುವವನೇ ನನ್ನನ್ನು ಉದ್ಧರಿಸುವಂತ. ನಾನು ಸೃಷ್ಟಿ ಮಾಡುವುದಲ್ಲ, ನನ್ನಲ್ಲಿ ನಿಂತು ಭಗವಂತನೇ ಸೃಷ್ಟಿ ಮಾಡುವ ಶಕ್ತಿಯನ್ನು ಇಟ್ಟು ಸೃಷ್ಟಿ ಮಾಡಿಸ್ತಾ ಇದ್ದಾನೆ. ಯನ್ಮಾಯಯ ದುರ್ಜಯ ಮಾಂವದಂತಿ ಜಗದ್ಗುರು. ಆದರೆ ಜನ ಪಾಪ ಗೊತ್ತಿಲ್ಲದೆ ನನ್ನನ್ನು ಜಗದ್ಗುರು ಜಗದ್ಗುರು ಅಂತ ಕರೀತಾ ಇದ್ದಾರೆ. ಅಂದರೆ ಚತುರ್ಮುಖನೇ ಹೇಳಿಕೊಂಡ ಮಾತು, ಮಾಯೆಯ ಈ ಜನ ನನ್ನನ್ನು ಜಗದ್ಗುರು ಅಂತ ಕರೀತಾರೆ. ನಿಜವಾಗಿ ಕೃಷ್ಣಂ ಒಂದೇ ಜಗದ್ಗುರು, ನಿಜವಾಗಿ ಕೃಷ್ಣ ಜಗದ್ಗುರು, ಭಗವಂತ ಜಗದ್ಗುರು, ನಾನಲ್ಲ ಅಂತ. ನಾವು ಎಲ್ಲರೂ ಕೂಡ ಜಗದ್ಗುರು ಅಂತ ಹಾಕ್ಕೊಳ್ತೇವೆ ನಮ್ಮ ನಮ್ಮ ಸಂಸ್ಥಾನ ಇಷ್ಟು ಚಿಕ್ಕದಿಟ್ಟುಕೊಂಡು. ಆದರೆ ಚತುರ್ಮುಖ ಹೇಳ್ತಾನೆ, ನಾನು ವಸ್ತುತಃ ಜಗತ್ತಿನ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಲ್ಲವನಾಗಿ ಸೃಷ್ಟಿ ಮಾಡಿ ಭಗವಂತನ ಕಾರುಣ್ಯವನ್ನು ಸಂಪಾದಿಸಿದವನಾಗಿ ನಿಜವಾಗಿಯೂ ನಮಗೆ ಗುರುತ್ವವನ್ನು ಹೊಂದಿಯೂ ನಿಜವಾದ ಜಗದ್ಗುರು ನಾನಲ್ಲಪ್ಪ. ನನಗೆ ಆ ಹೆಸರು ಹೇಳಿದರೆ ತುಂಬ ಕಷ್ಟ ಆಗುತ್ತೆ ನನಗೆ ಅದನ್ನು ಕೇಳಲಿಕ್ಕೆ. ನನ್ನಕ್ಕಿಂತ ಚಲಿಸುವ ಗುರು, ಓಡಾಡುವ ಗುರುವಾಗಿ ಭಗವಂತ ಇದ್ದಾನೆ ಅಂತ ಚತುರ್ಮುಖ ಹೇಳಿಕೊಳ್ಳುವಾಗ ನಾವು ಯೋಚನೆ ಮಾಡಿಕೊಳ್ಬೇಕು. ಇಡೀ ಜಗತ್ತಿನ ಮೂಲ ಸಂಗತಿಯನ್ನು ನಾನು ನಿನಗೆ ಹೇಳಬೇಕು.